Radio City. Mosakke Heli Goodbye. Mosakke Heli Goodbye. Financial Expert Mohan Krishnarao. Hago RJ Saujanya Jote. Prati Shaniwara. ಬೆಳಗ್ಗೆ ಹತ್ತಕ್ಕೆ ಕಳೆದ ಶನಿವಾರ ಸಾಕಷ್ಟು ಮಾತಾಡಿದ್ವಿ ಅಬೌಟ್ ಯಾವ್ಯಾವ ಥರದ ಮೋಸ ಇದೆ, ಯಾವ್ಯಾವ ಥರ ಜನ ವಂಚನೆಗೆ ಒಳಗಾಗ್ತಾರೆ, ಹೇಗೆ ನೀವು ಅದರಿಂದ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಎಲ್ಲ. ಇನ್ನು ಮುಂದೆ ಪ್ರತಿ ಶನಿವಾರ ಟಿಪ್ಸ್ ಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಕೇಳೋದ್ರ ಮೂಲಕ ಇದನ್ನ ಇಂಪ್ಲಿಮೆಂಟ್ ಮಾಡೋದ್ರ ಮೂಲಕ ನೀವು ಕೂಡ ಮೋಸಕ್ಕೆ ಗುಡ್ ಬೈ ಹೇಳಬಹುದು. ಆಯ್ತಲ್ಲ ಕಡಿ ಮಾರ್ನಿಂಗ್ ಅಲ್ಲಿ ನಾನ್ ಸಾಲ್ಜನ್ಯ. 10 ಗಂಟೆ ನಂತರ ಈಗಷ್ಟೇ ನಾನ್ ಸ್ಟಾಪ್ 4 ಹಾಡುಗಳನ್ನ ಕೇಳಿದ್ರಿ. ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮೋಹನ್ ಕೃಷ್ಣ ರಾವ್ ಅವರು ನನ್ನ ಜೊತೆ ಇದ್ದಾರೆ. ಸರ್ ನಮಸ್ತೆ, ವೆಲ್ಕಮ್ ಒನ್ಸ್ ಅಗೇನ್. ವೆರಿ ಗುಡ್ ಮಾರ್ನಿಂಗ್ ಸರ್ಜನ್ಯ. ಲಾಸ್ಟ್ ವೀಕ್ ಸಾಕಷ್ಟು ಮಾತಾಡಿದ್ವಿ ಅಬೌಟ್ ಯಾವ್ಯಾವ ತರದ ಮೋಸ ಇದೆ, ಸೊ ಪಾನ್ಸಿ ಸ್ಕೀಮ್ಸ್ ಗಳ ಬಗ್ಗೆ ಇವತ್ತು ಮಾತಾಡೋದು ಅಂತ ಆಗಿತ್ತು. ಯಾರೆಲ್ಲ ಲಾಸ್ಟ್ ವೀಕ್ ಕೇಳಿಲ್ವೋ ಏನ್ ಈ ಪಾನ್ಸಿ ಸ್ಕೀಮ್ ಅಂದ್ರೆ, ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಅವ್ರಿಗೆ ಅದನ್ನ ಡೀಟೇಲ್ ಆಗಿ. ಒಂದ್ ಕಡೆ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಜನರಲಿ ಗೊತ್ತಿರುತ್ತೆ ಎಲ್ಲಿ ಇನ್ವೆಸ್ಟ್ ಮಾಡ್ತಿದೀವಿ, ಏನಾಗ್ತಿದೆ ಅಂತ ಹೇಳಿ. ಪಾನ್ಸಿ ಸ್ಕೀಮ್ ಅಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಹೇಳ್ತಾರೆ ಬಂದು ನಿಮ್ಗೆ ಒಂದು ತಿಂಗಳಿಗೆ 5% ಬಡ್ಡಿ ಕೊಡ್ತಿದೀವಿ, 10% ಬಡ್ಡಿ ಕೊಡ್ತಿದೀವಿ ಅಂತ. ಅದ್ ಹೇಳಿದ ತಕ್ಷಣ ನಿಮಗೆ ಅಷ್ಟೊಂದು ಬಡ್ಡಿ ಸಿಗುತ್ತೆ ಅನ್ನೋದು ನೀವು ಅಲ್ಲೇ ಆಸೆಗೆ ಒಳಗಾಗ್ಬಿಡ್ತೀವಿ ನಾವು. ಕರೆಕ್ಟ್. ಅಷ್ಟು ಸಿಗುತ್ತೆ ಅಂತಂದ್ರೆ ಅದು ರಿಯಾಲಿಟಿ ಅಂತ ಅನ್ನಿಸ್ಬಿಡುತ್ತೆ ನಮ್ಗೆ. ಈಗ ನಾನೊಂದು 5 ಲಕ್ಷ ಹಾಕಿದ್ರೆ ಯಾರೋ 10% ಕೊಡ್ತೀನಿ ಅಂದ್ರೆ ತಿಂಗಳಿಗೆ 50,000 ರೂಪಾಯಿ ನಾನು ಕಷ್ಟಪಟ್ಟರೆ ಸಂಪಾದನೆ ಮಾಡೋಕ್ಕಾಗಲ್ಲ, ಇಲ್ಲಿ ಇಷ್ಟು ಸುಲಭವಾಗಿ ಸಿಕ್ಬಿಡುತ್ತೆ ಅಂತಂದ್ರೆ ಮನಸ್ಸು ಸೋತ್ ಬಿಡ್ತಾರ ಅದಕ್ಕೆ. ಮೋಸ ಮಾಡೋರು ಕೂಡ ಈ ಪಾನ್ಸಿ ಸ್ಕೀಮ್ಸ್ ಗಳಲ್ಲಿ ಇಂತಿಂಥ ದಿನ ನಾನು ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇನ್ನೂ ಲಾಸ್ಟ್ ಡೇ ವರೆಗೂ ಪ್ಲಾನ್ ಮಾಡ್ಕೊಂಡೇ ಬಂದಿರ್ತಾರೆ ಅಂತ ಹೇಳಿದ್ರಿ. ಹೌದು, ಇಂಟೆನ್ಷನಲ್ ಫ್ರಾಡ್ಸ್ ಅಂತೀವಿ. ಇಟ್ ಇಸ್ ಅ ಸ್ಟ್ರಾಟಜಿ, ಅವ್ರಿಗೆ ಮುಂಚೆನೆ ಇರುತ್ತೆ. ದೇ ಹ್ಯಾವ್ ಅ ಪ್ಲಾನ್ ದಟ್ ಇಷ್ಟು ಕಲೆಕ್ಟ್ ಆಗ್ಬೇಕು, ಆಗೋಕ್ಕೋಸ್ಕರ ಇಷ್ಟು ಬಡ್ಡಿ ಕೊಡ್ತೀವಿ ಅಂತ. ಆ ಬಡ್ಡಿ ಕೂಡ ಅದೇನು ಕಲೆಕ್ಟ್ ಮಾಡಿರೋ ದುಡ್ಡನ್ನೇ ವಾಪಸ್ ಕೊಡುವಂತದ್ದು, ಅಲ್ಲಿ ಬಡ್ಡಿ ಜನರೇಟೇ ಆಗಿರಲ್ಲ ಅಲ್ಲಿ. ಅಂದ್ರೆ ಈಗ ಇನ್ವೆಸ್ಟ್ ಮಾಡಿದ್ರೆ ಅದಕ್ಕೊಂದು ರಿಟರ್ನ್ ಜನರೇಟ್ ಆಗುತ್ತೆ. ನೀವು ಯಾವ್ದೋ ಸ್ಟಾಕ್ ಮಾರ್ಕೆಟ್ ಅಲ್ಲೋ ಮ್ಯೂಚುವಲ್ ಫಂಡ್ಸ್ ಅಲ್ಲೋ ಹಾಕಿದ್ರೆ ಅದಕ್ಕೊಂದು ರಿಟರ್ನ್ಸ್ ಅಂತ ಇರುತ್ತೆ. ಇಲ್ಲಿ ರಿಟರ್ನ್ಸ್ ಇರೋದಿಲ್ಲ, ಇರೋ ದುಡ್ಡನ್ನೇ ಒಂದಷ್ಟು ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ನಂಬಿಕೆ ಬರೆಸಿ, ಆ ನಂಬಿಕೆ ಬಂದಾಗ ಅವ್ರು ತುಂಬಾ ಜನಕ್ಕೆ ಹೇಳ್ತಾರೆ ನನಗ್ ಬಂದಿದೆ ನೀನು ಹಾಕು ಅಂತ. ಸರ್ ಇವಾಗ ನೀವು ಹೇಳ್ದನ್ ಕೇಳ್ತಾ ಇದ್ರೆ ಈ ಚೈನ್ ಮಾರ್ಕೆಟಿಂಗ್ ಬರುತ್ತೆ ಗೊತ್ತಾ, ಅಂದ್ರೆ ನೀವು ಸೇರ್ಕೊಳ್ಳೋದು, ಒಂದಷ್ಟು ಅಮೌಂಟ್ ಕೊಟ್ಟು ಅದಕ್ಕೆ ನಿಮ್ಗೆ ಒಂದಷ್ಟು ಪ್ರಾಡಕ್ಟ್ಸ್ ಅಂತ ಕೊಡ್ತಾರೆ, ನೀವೊಂದಿಷ್ಟು ಜನರನ್ನ ಸೇರಿಸಬೇಕು. ಯೂಶಲಿ ಹೇಗೆ ಹೇಳ್ತಾರೆ ಅಂದ್ರೆ ನೀವು ಒಂದಷ್ಟು ಜನರನ್ನ ಸೇರಿಸಾದ್ಮೇಲೆ ನೀವು ಆರಾಮಾಗಿರ್ಬೋದು, ಇನ್ಕಮ್ ಬರ್ತಾ ಇರುತ್ತೆ ಅಂತ. ಸೊ ಇದು ಪಾನ್ಸಿ ಸ್ಕೀಮ್ ಅಂಡರ್ ಬರುತ್ತಾ? ಖಂಡಿತ ಹೌದು. ನಾನು ಮೊದಲು ಹೇಳಿದ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ 10% ಇಂಟ್ರೆಸ್ಟ್ ನಿಮ್ಗೆ ಡೈರೆಕ್ಟ್ ಆಗಿ ಬರುತ್ತೆ ಅನ್ನೋದು. ಇಲ್ಲಿ ಅಡಿಷನಲ್ ಇನ್ಕಮ್ ತಗೊಳ್ಳಿ ನೀವು ಅಂತ. ಇದನ್ನೆಲ್ಲ ನಂಬೋದು ಯಾರು ಅಂದ್ರೆ ಜನ ಎಜುಕೇಟೆಡ್ ಅಲ್ವಾ, ದುಡ್ಡಿರೋರು, ದುಡ್ಡಿರೋರು, ಪ್ರಾಬ್ಲಮ್ಸ್ ಕೂಡ ಇರೋರು. ಅದು ಇಂಥದ್ದೆಲ್ಲ ಏನಾಗುತ್ತೆ, ಈ 3-star 5-star ಹೋಟೆಲ್ ಗಳಲ್ಲೇ ಕರೀತಾರೆ. ಅವರೆಲ್ಲ ವೆಬ್ಸೈಟ್ ಇದೆ ನಮ್ದು, ನೋಡಿ ಈ ತರ ವರ್ಕ್ ಆಗುತ್ತೆ, ಆನ್ಲೈನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ದುಡ್ಡು ನಿಮ್ಗೆ, ಆನ್ಲೈನ್ ಅಲ್ಲೇ ಬ್ಯಾಂಕ್ ಅಲ್ಲೇ ಎಲ್ಲಾನು ನಿಮ್ಗೆ ನಿಮ್ಗೆ ಬರೋ ಇನ್ಕಮ್ ಎಲ್ಲ ಬರುತ್ತೆ ಅಂತ ಪ್ರತಿಯೊಂದು ಮಾಡ್ತಾರೆ. ಬಟ್ ಇವತ್ತು ಬ್ಯಾಂಕ್ ಅಲ್ಲಿ ನೀವು ಹೋಗಿ ಯಾರು ಬೇಕಾದ್ರೂ ಅಕೌಂಟ್ ಓಪನ್ ಮಾಡಬಹುದು. ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡುವಾಗ ನಿಮ್ದು ಯಾವ ಕಂಪ್ನಿ ಅಂತ ಅವ್ರು ಯಾರು ತಲೆ ಕೆಡ್ಸ್ಕೊಳ್ಳಲ್ಲ, ನೀವೇನ್ ಬಿಸ್ನೆಸ್ ಮಾಡ್ತೀವಿ. ಸೊ ಹಾಗಾಗಿ ಜನ ಈಸಿಯಾಗಿ ನಂಬಿಡ್ತಾರೆ. ಓಕೆ, ಸೊ ಇದಕ್ಕೆಲ್ಲ ಪರಿಹಾರ ಏನು ಅನ್ನೋದ್ರ ಬಗ್ಗೆನೇ ಇವತ್ತು ಮಾತಾಡೋಣ. ವಾಪಸ್ ಬರ್ತಿರೋ ಹಾಗೆ ಇದನ್ನ ಇನ್ ಡೀಟೇಲ್ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಮೋಹನ್ ಕೃಷ್ಣರಾವ್ ಅವರು ಆಯ್ತಲ್ಲ ಕಡಿ ಮಾರ್ನಿಂಗ್ ಅಲ್ಲಿ. ಸೊ ಕೇಳ್ತಾ ಕೇಳ್ತಾ ನಮ್ಮ ಮಾತುಗಳನ್ನ ನೀವು ಮೋಸಕ್ಕೆ ಹೇಳಿ ಗುಡ್ ಬೈ. ಮೋಸಕ್ಕೆ ಹೇಳಿ ಗುಡ್ ಬೈ. ಮೋಸಕ್ಕೆ ಹೇಳಿ ಗುಡ್ ಬೈ. ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಮೋಹನ್ ಕೃಷ್ಣರಾವ್ ಹಾಗೂ RJ ಸೌಜನ್ಯ ಜೊತೆ ಪ್ರತಿ ಶನಿವಾರ ಬೆಳಗ್ಗೆ 10 ಗಂಟೆಗೆ ನಾವು ಅಟ್ ರೇಡಿಯೋ ಸಿಟಿ ಹೇಳ್ತಾ ಇದೀವಿ ಮೋಸಕ್ಕೆ ಹೇಳಿ ಗುಡ್ ಬೈ. ಇದು ನೀವ್ ಎಜುಕೇಟ್ ಆಗೋದು ಮಾತ್ರ ಅಲ್ಲ, ನಿಮಗ್ ಗೊತ್ತಿರೋರ್ನ ನಿಯರ್ ಅಂಡ್ ಡಿಯರ್ ಒನ್ಸ್ ನ ಕೂಡ ಎಜುಕೇಟ್ ಮಾಡಬೇಕಾಗಿರುವಂತದ್ದು ಈ ವಿಷಯದ ಬಗ್ಗೆ. ಸೊ ಇನ್ ಡೀಟೇಲ್ ನಿಮಗ್ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ, ನೀವೊಂದಷ್ಟು ಜನರಿಗೆ ಹೇಳಿ ಪ್ರತಿ ಶನಿವಾರ 10 ಗಂಟೆಯಿಂದ ಕೇಳು ರೇಡಿಯೋ ಸಿಟಿ, ನೀನು ಕೂಡ ಮೋಸಕ್ಕೆ ಹೇಳು ಗುಡ್ ಬೈ ಅಂತ. ಸೊ ನಾವೆಲ್ಲರೂ ಒಟ್ಟಿಗೆ ಮೋಸಕ್ಕೆ ಗುಡ್ ಬೈ ಹೇಳೋದಕ್ಕೆ ನಮಗೆ ಸಹಾಯ ಮಾಡ್ತಿರೋದು ಮಿಸ್ಟರ್ ಮೋಹನ್ ಕೃಷ್ಣ ರಾವ್ ಅವರು. ಸೊ ಫಿನ್ಮೋ ಅನ್ನುವ ಸಂಸ್ಥೆಯನ್ನ ಹುಟ್ಟಾಕಿ ಸಾಕಷ್ಟು ಫ್ಯಾಮಿಲೀಸ್ ಈ ಒಂದು ಸಂಸ್ಥೆ ಅಂಡರ್ ಇದೆ, ಫೈನಾನ್ಷಿಯಲಿ ಸೆಕ್ಯೂರ್ಡ್ ಆಗಿದ್ದಾರೆ ಸರ್ ಅವರು. ಸೊ ನಮ್ ಜನ ಹೇಗೆ ಈ ತರದ ಫೈನಾನ್ಷಿಯಲ್ ಸ್ಟೆಬಿಲಿಟಿ ನಿಮ್ಮ ಕಂಪನಿ ಮೂಲಕ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡೋಣ. ಬಡದಕ್ಕೂ ಮುಂಚೆ ಮೋಸ ಹೋಗದೇ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡಬೇಕು. ಪಾನ್ಸಿ ಸ್ಕೀಮ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಮೋಸ ಮಾಡೋದಕ್ಕೆ ಬರೋರ್ಗೆ ಫಸ್ಟೇ ಗೊತ್ತಿರುತ್ತೆ ಏನೇನ್ ಮಾಡ್ತೀನಿ, ಯಾವತ್ ಮೋಸ ಮಾಡ್ತೀನಿ ಅಂತ, ಯುನೋ ಫುಲ್ ಪ್ಲಾನ್ ಜೊತೆಗೆ ಬಂದಿರ್ತಾರೆ. ಅಂಡ್ ಈ ಚೈನ್ ಮಾರ್ಕೆಟಿಂಗ್ ಇದು ಇನ್ನೊಂದ್ ತರದ ಪಾನ್ಸಿ ಸ್ಕೀಮ್ ಅಂತಲೇ ಹೇಳಿದ್ರಿ. ಈ ಎಲ್ಲಾ ತರದ ಮೋಸ ವಂಚನೆಗಳಿಂದ ನಮ್ ಜನ ನಮ್ಮ ರೇಡಿಯೋ ಸಿಟಿ ಕೇಳಿದ್ರು ಹೇಗೆ ಅವ್ರನ್ನ ಅವರು ಕಾಪಾಡ್ಕೋಬಹುದು, ಸಿಂಪಲ್ ಸ್ಟೆಪ್ಸ್ ನಿಮ್ ಕಡೆಯಿಂದ. ಈ ವಿಷಯದ ಬಗ್ಗೆ ನಾವು ಕಮಿಷನರ್ ಆಫ್ ಪೊಲೀಸ್ ಹತ್ರ ನಾನು ಭಾಸ್ಕರ್ ಅವರ ಹತ್ರ ಮಾತಾಡ್ತಾ ಇದ್ದೆ. ಅವರು ಅವಾಗ ಒಂದು ವಿಷಯ ಹೇಳಿದ್ರು, ತುಂಬಾ ಒಳ್ಳೆ ಸ್ಟಾಟಿಸ್ಟಿಕ್ಸ್ ಹೇಳಿದ್ರು. ಈವನ್ ವೆಂಕಟಾಚಲಯ್ಯ ಅವ್ರ ಜಸ್ಟಿಸ್ MN ವೆಂಕಟಾಚಲಯ್ಯ ಅವ್ರ ಹತ್ರ ನಾನು ಇದೇ ವಿಷಯ ಮಾತಾಡ್ತಾ ಇರ್ಬೇಕಾದ್ರೆ ಒಂದು ತುಂಬಾ ಒಳ್ಳೆ ವಿಷಯ ಹೇಳಿದ್ರು. ಏನಂದ್ರೆ ಈ ಮೋಸ ಹೋಗಿರೋ ಇಡೀ ಸ್ಟಾಟಿಸ್ಟಿಕ್ಸ್ ನಾವು ನೋಡಿದ್ರೆ ವಾಪಸ್ ದುಡ್ಡು ಬಂದಿರೋ ಚಾನ್ಸೇ ಇಲ್ಲ, ಕಳ್ಕೊಂಡ್ಬಿಟ್ರೆ. ಒಂದ್ ಸರಿ ನೀವು ಸಿಕ್ಕಾಕೊಂಡ್ರೆ ಯಾವುದೇ ಸ್ಕೀಮ್ ಆಗಬಹುದು,
ಸಿಕ್ಕಾಕೊಂಡ ಮೇಲೆ ಅದನ್ನ ವಾಪಸ್ ತಗೊಳಕ್ ಸಾಧ್ಯನಾ ಅಂದ್ರೆ 99.99% ಇಟ್ಸ್ ಇಂಪಾಸಿಬಲ್. ಓಕೆ, ಅದು ಯಾರು ಕಮಿಷನರ್ ಆಫ್ ಪೊಲೀಸ್ ಅವರು ಹೇಳಿರೋದು. ಓ ಮೈ ಗಾಡ್. ಅಂದ್ರೆ ನೀವು ಅದಕ್ಕೆ ಏನಂದ್ರೆ ವೆಂಕಟಾಚಾರ್ಯ ಅವರು ಹೇಳಿದ್ರು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಏನಂದ್ರೆ ಆ ತರ ದುಡ್ಡೇ ಹಾಕ್ಬಿಡಿ ಫಸ್ಟ್ ಅಂಡ್ ಫಾರ್ ಮೋಸ್ಟ್. ಸಪೋಸ್ ನಾನು ಆಲ್ರೆಡಿ ಈ ತರ ಮಾಡ್ಬಿಟ್ಟಿದ್ದೀನಿ, ಏನ್ ಮಾಡ್ಲಿ ಅಂತಂದ್ರೆ ಅವ್ರು ಇನ್ನೂ ಆ ಕಂಪನಿ ಓಡ್ ಹೋಗಿಲ್ಲ ಅಂದ್ರೆ ಫಸ್ಟ್ ತಗೊಂಡ್ಬಿಡಿ ವಾಪಸ್ ದುಡ್ಡು. ಸೊ ಅದು ಇಲ್ವಾ ಅಥವಾ ಅದು ಪಾನ್ಸಿನಾ ಇಲ್ವಾ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ಇವಾಗ ಅದು ಅದನ್ನೇ ಒಂದು ಸರ್ವಿಸ್ ನಾವು ಮಾಡ್ತಿರೋದು. ಇವಾಗ ಅದೇ ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಆಗಿತ್ತು. ಯಾಕಂದ್ರೆ ಇವಾಗ ನೋಡಿ, ಬೆಂಗಳೂರು ಅನ್ನೋದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಆಗಿದೆ. ದಿನಾ ದಿನ ಸಾಕಷ್ಟು ಸ್ಟಾರ್ಟ್ಅಪ್ ಕಂಪನೀಸ್ ಅಂಡ್ ಅದ್ರಲ್ಲಿ ಎಷ್ಟೆಷ್ಟೋ ಜೆನ್ಯೂನ್ ಆಗಿರೋದು ಇರುತ್ತೆ. ನಮ್ ಜನರಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಯಾವುದು ಈ ಒಂದು ಪಾನ್ಸಿ ಸ್ಕೀಮ್ ಅಂಡರ್ ಇದೆ, ಯಾವ್ದ್ರಿಂದ ನಾವು ಹುಷಾರಾಗಿರ್ಬೇಕು ಅಂತ ನೀವು ಈ ವಿಷಯದಲ್ಲಿ ಹೇಗೆ ಹೆಲ್ಪ್ ಮಾಡಬಹುದು? ಒಂದು, ಈಗ ನಮ್ಮ ಫೇಸ್ಬುಕ್ ಪೇಜ್ಗೆ ಬನ್ನಿ, ಮೋಸಕ್ಕೆ ಹೇಳಿ ಗುಡ್ ಬೈ ಅಂತ ಟೈಪ್ ಮಾಡಿದ್ರೆ ನಿಮ್ ಫೇಸ್ಬುಕ್ ಲಾಗಿನ್ ಆಗ್ಬಿಟ್ಟು ಯು ವಿಲ್ ಸಿ ಆಲ್ ದ ಡೀಟೇಲ್ಸ್. ಅಲ್ಲಿ ಕಾಮೆಂಟ್ ಮಾಡಿ ನಿಮ್ ಕ್ವೆಶ್ಚನ್ಸ್ ಕೇಳಿ. ಮೋಸಕ್ಕೆ ಹೇಳಿ ಗುಡ್ ಬೈ .com ಇದೆ, MOSAKKEI ಹೇಳಿ ಅನ್ನೋದು HELI goodbye.com. ಇದಕ್ಕೆ ಹೋದ್ರಿ, ಅಲ್ಲಿ ಕೂಡ ಕ್ವೆಶ್ಚನ್ಸ್ ನ ಕೇಳಬಹುದು ನೀವು. ಅದು ಇದೆಯೋ ಇಲ್ವೋ ಅಂತ ವೆರಿಫೈ ಮಾಡಿ ನಾನು ನಿಮ್ಗೆ ಆನ್ಸರ್ ನಮ್ಮ ಕಡೆಯಿಂದ ಬರುತ್ತೆ. ಸೊ ನೀವು ಆಲ್ರೆಡಿ ಸ್ಕೀಮ್ ಅಲ್ಲಿ ಸಿಕ್ಕಾಕೊಂಡ್ ಬಿಟ್ಟಿದ್ರೆ ನೀವು ಅಲ್ಲಿ ಹೋಗಿ ನನಗೆ ಬೇಡ ಇದು ಸ್ಕೀಮ್ ಅಂತ ಹೇಳಿ ವಾಪಸ್ ತಗೊಳ್ಬಹುದು. ಯಾವುದೇ ಕಂಪನಿ ಆದ್ರೂ ಅದಕ್ಕೊಂದು ಕಂಪನಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದಕ್ಕೊಂದು ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಪ್ರತಿಯೊಂದಕ್ಕೂ ಒಂದು ರೆಗ್ಯುಲೇಷನ್ ಅಂತ ಇರುತ್ತೆ. ಇಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್. ಇವತ್ತಿನ ಟೆಕ್ನಾಲಜಿನಲ್ಲಿ ಫೈಂಡ್ ಔಟ್ ಮಾಡೋದೇನು ಕಷ್ಟ ಇಲ್ಲ, ಆದ್ರೆ ಜನಕ್ಕೆ ಟೈಮ್ ಇರಬೇಕು ಅದ್ ಮಾಡೋದಕ್ಕೆ, ಗೊತ್ತಿರ್ಬೇಕು ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್. ದಿನ ಅದ್ರಲ್ಲೇ ಇದ್ದವ್ರಿಗೆ 2 ಸೆಕೆಂಡ್ ಅಲ್ಲಿ ಅದನ್ನ ಫೈಂಡ್ ಔಟ್ ಮಾಡಬಹುದು. ಸೊ ನಮ್ಮ ಟ್ರೈನ್ಡ್ ಸ್ಟಾಫ್ ಇರ್ತಾರೆ, ಅವ್ರು ನಿಮ್ಗೆ ಆನ್ಸರ್ ಇಮೇಲ್ ಮೂಲಕ ಉತ್ತರ ಬರುತ್ತೆ ವಿತ್ ಇನ್ 48 hours ಅಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ಕೂಡ. ಲವ್ಲಿ, ನಿಮ್ಮದೇನಾದ್ರೂ ಪ್ರಶ್ನೆಗಳಿದ್ರೆ ಮೋಹನ್ ಕೃಷ್ಣರಾವ್ ಅವ್ರನ್ನ ನಾನು ಕೇಳ್ತೀನಿ. ನಿಮ್ಮ ಪರವಾಗಿ ವಾಟ್ಸ್ಆಪ್ ಮಾಡಬಹುದು ನಿಮ್ಮ ಪ್ರಶ್ನೆಗಳನ್ನ ಟು 9035911911. ಇಲ್ಲ ಕಾಲ್ ಕೂಡ ಮಾಡಿ ಕೂಡಲೇ ಆನ್ 4080-9911. ಟೈಮ್ ಎಕ್ಸಾಕ್ಟ್ಲಿ 10:31. ಗುಡ್ ಮಾರ್ನಿಂಗ್. ಮೋಸಕ್ಕೆ ಹೇಳಿ ಗುಡ್ ಬೈ. ಮೋಸಕ್ಕೆ ಹೇಳಿ ಗುಡ್ ಬೈ. ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಮೋಹನ್ ಕೃಷ್ಣರಾವ್ ಹಾಗೂ RJ ಸೌಜನ್ಯ ಜೊತೆ ಪ್ರತಿ ಶನಿವಾರ ಬೆಳಗ್ಗೆ 10:00. ಮೋಸ ಹೋಗೋರ್ ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಸಾಲನ ಎಷ್ಟು ಸಲ ಕೇಳಿರಲ್ಲ, ಎಷ್ಟು ಸಲ ಬೇರೆಯವ್ರಿಗೆ ಅದನ್ನ ಹೇಳಿರಲ್ಲ. ಈಗ ಹೇಳೋರೆ ಎಷ್ಟೋ ಸಲ ಮೋಸ ಹೋಗ್ತಾರೆ, ಅಂಡ್ ಆಗ ಬೇರೆ ಯಾರಿಗೂ ಹೇಳ್ಕೊಳಕಾಗಲ್ಲ. ತಲೆ ತಗ್ಸುವಂತ ಪರಿಸ್ಥಿತಿ, ನೀನ್ ಮೋಸ ಹೋದ್ಯಾ ಅಂತ ಕೇಳ್ಬಿಡ್ತಾರೆ ಅನ್ನೋ ಭಯಕ್ಕೆ ಯಾರಿಗೂ ಹೇಳದೆ ಮುಚ್ಚಿಟ್ಕೊಂಡು. ಯಾಕೆ ಬೇಕಿವೆಲ್ಲ? ಮೋಸಕ್ಕೆ ಗುಡ್ ಬೈ ಹೇಳಿ ಪ್ರತಿ ಶನಿವಾರ ಬೆಳಗ್ಗೆ 10 ಗಂಟೆಯಿಂದ ರೇಡಿಯೋ ಸಿಟಿ ಕೇಳಿ ಹೇಗೆ ಮೋಸಕ್ಕೆ ಗುಡ್ ಬೈ ಹೇಳ್ಬೋದು ಅಂತ ನಾವು ನಿಮ್ಗೆ ಹೇಳ್ತೀವಿ. ಸೌಜನ್ಯ ನಿಮ್ ಜೊತೆ, ನನ್ನ ಜೊತೆ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಮಿಸ್ಟರ್ ಮೋಹನ್ ಕೃಷ್ಣ ರಾವ್ ಅವರು ಇದ್ದಾರೆ. ಅಂಡ್ ನಮ್ಮ ಲಿಸ್ನರ್ ಒಬ್ರು ಈಗ ಫೋನ್ ಲೈನ್ಸ್ ಅಲ್ಲಿ. ಹಲೋ ಹಲೋ, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾಯ್ ಹಾಯ್, ನಿಮ್ಮ ಹೆಸರು? ನನ್ನ ಹೆಸರು ಸೃಜನ್ ಅಂತ ಹೇಳಿ. ಸೃಜನ್, ಒಂದ್ ನಿಮಿಷ ಲೈನ್ ಪಾಸ್ ಮಾಡ್ತೀನಿ. ಮೋಹನ್ ಕೃಷ್ಣ ರಾವ್ ಅವ್ರ ಹತ್ರನೇ ಮಾತಾಡಿ. ಐ ಥಿಂಕ್ ನಿಮ್ದೇನೋ ಒಂದು ಪ್ರಾಬ್ಲಮ್ ಇದೆ ಫೈನಾನ್ಸ್ ರಿಲೇಟೆಡ್, ರೈಟ್? ಹೌದು. ಓಕೆ, ಹೋಲ್ಡ್ ಆನ್. ನಮಸ್ಕಾರ ಸೃಜನ್ ಅವರೇ, ಹೇಳಿ. ನಮಸ್ಕಾರ ಮೋಹನ್ ಸರ್. ಸರ್, ಇವಾಗ ರೀಸೆಂಟ್ ಆಗಿ ನಾನು ಒಂದಷ್ಟು ಏನೋ ಪಾನ್ಸಿ ಸ್ಕೀಮ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಕೂಡ ಮಾಡಿದ್ದೆ, ಅದ್ರ ಬಗ್ಗೆ ಹೇಳಕ್ ನನಗೆ ಇಷ್ಟ ಇಲ್ಲ. ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಹೆಂಡತಿ ಬಂದ್ಬಿಟ್ಟು ಒಂದು MLM ಸ್ಕೀಮ್ ಒಂದು ಮಾರ್ಕೆಟಿಂಗ್ ಕಂಪನಿನಲ್ಲಿ ಇನ್ವೆಸ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಂತ ತುಂಬಾನೇ ತಲೆ ತಿಂತಿದ್ದಾರೆ. ಐ ಮೀನ್, ಅದೇ ಅಂದ್ರೆ ಅಮೌಂಟ್ ಜಾಸ್ತಿನೂ ಇಲ್ಲ, ಲೈಕ್ ಹೋದ್ರೆ ಹೋಯ್ತು ಬಂದ್ರೆ ಬಂತು ಅನ್ನೋ ಟೈಪ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾರೆ. ನಾವು ಆಲ್ರೆಡಿ ಮೋಸ ಹೋಗಿರೋದ್ರಿಂದ ನನಗೆ ಮತ್ತೆ ಇನ್ವೆಸ್ಟ್ ಮಾಡಕ್ಕಂತೂ ನಿಜವಾಗ್ಲೂ ಇಷ್ಟ ಇಲ್ಲ. ಸರ್, ಏನ್ ಮಾಡಿ, ನಿಮ್ದು ಸಿಚುವೇಶನ್ ನನ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಹೆಂಡತಿ ಏನಾದ್ರೂ ಹೇಳಿದ್ರೆ ಅದನ್ನೆಲ್ಲ ಅನ್ನೋದಂತ ಗಣಿಸಿಗಳು ಯಾರು ಇದುವರೆಗೆ ನಾನು ನೋಡಿಲ್ಲ. ನೀವು ಡೀಟೇಲ್ಸ್ ನೆಲ್ಲ ನಮ್ಮ ಫೇಸ್ಬುಕ್ ಪೇಜ್ ಇರುತ್ತೆ, ಮೋಸಕ್ಕೆ ಹೇಳಿ ಗುಡ್ ಬೈ ಫೇಸ್ಬುಕ್ ಪೇಜ್ ಇದೆ, ಅಥವಾ ನಮ್ಮ ಮೋಸಕ್ಕೆ ಹೇಳಿ ಗುಡ್ ಬೈ .com ಬನ್ನಿ. ಅಲ್ಲಿ ನಿಮ್ಮ ಕ್ವೆಶ್ಚನ್ಸ್ ನ ಟೈಪ್ ಮಾಡಿ, ಯಾವ ಕಂಪನಿ ಏನು ಡೀಟೇಲ್ ಆಗಿ ಅದರಲ್ಲಿ ಮೆನ್ಷನ್ ಮಾಡಿ, ನಾವು ಅದಕ್ಕೆ ವಿತಿನ್ 24 hours ರಿಪ್ಲೈ ಕೊಡ್ತೀವಿ ಏನ್ ಮಾಡಬಹುದು ಅಂತ. ಅದು ಒಳ್ಳೆ ಕಂಪನಿ ಆದ್ರೆ ಖಂಡಿತ ಮಾಡಿ ಅಂತಾನು ಕೂಡ ಹೇಳ್ತೀವಿ. ಅಕಸ್ಮಾತ್ ಅದು ಯಾವ್ದು ಬೇಸ್ ಇಲ್ದೇ ಇರುವಂತದ್ದು, ಅದು ಮೋಸಕ್ಕೆ ಹೋಗು ಒಳಗಾಗುವಂತಹದ್ದೇ ಕಂಪನಿ ಅಂತ ಅನ್ಸಿದ್ರೆ ಖಂಡಿತ ನಿಮ್ಗೆ ಹೇಳ್ತೀವಿ ಮಾಡಬೇಡಿ ಅಂತ ಹೇಳಿ. ಸೊ ಯಾರೆಲ್ಲ ರೇಡಿಯೋ ಸಿಟಿ ಕೇಳ್ತಾ ಇವಾಗ ವಾಟ್ಸ್ಆಪ್ ಮಾಡಿದಾರೋ ಅಥವಾ ಲೈನ್ ಸಿಗದೆ ಟ್ರೈ ಮಾಡ್ತಾನೆ ಇದಾರೋ, ಅವ್ರಿಗೆಲ್ಲ ಮತ್ತೊಂದು ಆಪ್ಷನ್ ಕೊಟ್ಬಿಡೋಣ ಸರ್. ಮಿಸ್ಡ್ ಕಾಲ್ ಕೊಡಬಹುದು ಅವರು ಖಂಡಿತ. ಒಂದು ನಂಬರ್ಗೆ 6364606006460 ವಿತ್ ಮೋಹನ್ ಕೃಷ್ಣರಾವ್ ಅಂಡ್ ಸೌಜನ್ಯ ಅಂಡ್ ರೇಡಿಯೋ ಸಿಟಿ ಅಂಡ್ ಫಿನ್ಮೋ. ನೀವು ಹೇಳಿ ಮೋಸಕ್ಕೆ ಗುಡ್ ಬೈ. ಈಗ ಸದ್ಯಕ್ಕೆ ನನಗೆ ಬಾಯ್ ಹೇಳಿ, ಮತ್ತೆ ಸೋಮವಾರ ಬೆಳಗ್ಗೆ ಶಾರ್ಪ್ ಹೇಳಕ್ಕೆ ಸಿಗೋವರೆಗೆ ಮಿಸ್ ಮೀ ಬಟ್ ಮಿಸ್ ಮಾಡದೆ ಸ್ಟೇ ಟ್ಯೂನ್ಡ್ ಕಣಕಣದಲ್ಲೂ ಬೆಂಗಳೂರು ಸಿಟಿ. ಇದು FM ಅಂದ್ರೆ ರೇಡಿಯೋ ಸಿಟಿ. ಹ್ಯಾವ್ ಅ ಗ್ರೇಟ್ ಸ್ಯಾಟರ್ಡೇ ಅಂಡ್ ಅ ಹ್ಯಾಪಿ ವೀಕೆಂಡ್.